ಬೈಕ್ ಟ್ಯಾಕ್ಸಿ ಅಂತ ಹೇಳಿ ಶುರು ಮಾಡಿಕೊಂಡು ಆ ಯಾವುದೇ ಒಂದು ಸಾರಿಗೆ ಇಲಾಖೆಯಲ್ಲಿ ಅದಕ್ಕೆ ಯಾವುದಕ್ಕೆ ಒಂದು ಪರ್ಮಿಷನ್ನೇ ಕೊಟ್ಟಿಲ್ಲ. ನೂರಾರು ಚಾಲಕರು ಇವತ್ತು ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕಿ ಒಂದು ಸಣ್ಣ ಬೇಡಿಕೆ, ಬೇರೆ ಏನೂ ಕೇಳಲಿಲ್ಲ. ನಮ್ಗೆ 5,000 ಸುಮಾರು ಜನಕ್ಕೆ ದುಡ್ಡು ಬಂದಿಲ್ಲ, ಅದು ಸಹ ಕೇಳಲಿಲ್ಲ. ನಮ್ಮದು ಸುಮಾರು ತಪ್ಪುಗಳು ಇರ್ಬೋದು, ಕರ್ತ ಕಡೆ ಹೋಗಿಲ್ಲ ಸುಮಾರಿದೆ, ಅದನ್ನು ತಿದ್ಕೊಳಕ್ಕೆ ನಮಗೂ ಒಂದು ದಾರಿ ಮಾಡಿಕೊಟ್ಟು ಸಾರಿಗೆ ಇಲಾಖೆಯಲ್ಲಿ ಕೇಳ್ಕೊಂಡಿರೋದು 50 ಲಕ್ಷ ಅವ್ರಿಗೆ ಅವ್ರ ಕುಟುಂಬಕ್ಕೆ ಪರಿಹಾರ ಬೇಕು. ಯಾಕೆಂದರೆ ಇವತ್ತು ಒಬ್ಬ ಚಾಲಕ ಸತ್ತೋಗ್ತಾನೆ. ನಾರಾಯಣಗೌಡ, ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ನು ಸ್ಟೇಟ್ ಪ್ರೆಸಿಡೆಂಟು. ಇವತ್ತು ನಡೆದಂಥ ಏನಂದರೆ, ನಮ್ಮ ಒಬ್ಬ ಟ್ಯಾಕ್ಸಿ ಡ್ರೈವರು ಸೂಸೈಡ್ ಮಾಡ್ಕೊಂಡು ತೀರೋಗ್ತಾನೆ. ನಾನಾ ಕಾರಣಗಳಿದೆ, ಒಬ್ಬ ಮನುಷ್ಯ ಆದಮೇಲೆ ನಾನಾ ಕಾರಣ ಇದೆ. ಅದು ಏನಾಯಿತು, ನಮ್ಗಳಿಗೆಲ್ಲ ಆಟೋ ಚಾಲಕರಿಗೆ ಸ್ವಲ್ಪ ಬೇಜಾರಾಯಿತು. ನಮ್ಮಲ್ಲೂ ಈಗ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಒಂದು ನಾವು ಒಂದು ಯೋಚನೆ, ಈಗ ಟ್ಯಾಕ್ಸಿಯವ್ರಿಗಾಯಿತು ಅಂದರೆ ನಾಳೆ ಆಟೋದವ್ರಿಗೆ ಆ ಪರಿಸ್ಥಿತಿ ಬರುತ್ತೆ ಅಂತ ತೀರ್ಮಾನ ಮಾಡಿದಾಗ ನಾವು ಬಂದು ಸಾರಿಗೆ, ಈಗೇನಾಗ್ತಾ ಇದೆ, ನಾವು 60 ವರ್ಷದಿಂದ ಆಟೋ ಬೆಂಗಳೂರಿನಲ್ಲಿ ಓಡ್ತಾ ಇದೆ. 5,000 ಆಟೋಯಿಂದ ಹಿಡಿದು ಇವತ್ತು 1.5 ಲಕ್ಷ ಜನ ಚಾಲಕರು ಇದರಲ್ಲಿ ನಾವು ಬದುಕನ್ನು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ನಮ್ಮನ್ನು ನಂಬಿರುವಂಥ 10 ಲಕ್ಷ ಜನ ಬೆಂಗಳೂರಿನಲ್ಲಿದ್ದಾರೆ. ಮೆಕ್ಯಾನಿಕ್ಕಿಂದ ಒಂದು ಮನೇಲಿ 4-5 ಜನ ಇರ್ತೀವಿ. 10 ಲಕ್ಷ ಜನ ನಾವು ಬೆಂಗಳೂರಿನಲ್ಲಿ ಈ ಆಟೋನ ನಂಬಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಏನಾಗಿದೆ, ಈ ಆ್ಯಪ್ ಆಧಾರಿತ ಅಂತ ಬಂದಾಗ ಯಾರೋ 4-5 ಜನ ಓನರ್ಗಳು ಅವರು ಐಡಿಯಾಗಳನ್ನ ತೊಗೊಂಡು ಬಂದು ಬೈಕ್ ಟ್ಯಾಕ್ಸಿ ಅಂತ ಹೇಳಿ ಶುರು ಮಾಡಿಕೊಂಡು ಆ ಯಾವುದೇ ಒಂದು ಸಾರಿಗೆ ಇಲಾಖೆಯಲ್ಲಿ ಅದಕ್ಕೆ ಯಾವುದಕ್ಕೆ ಒಂದು ಪರ್ಮಿಷನ್ನೇ ಕೊಟ್ಟಿಲ್ಲ. ಯಾವುದೇ ಒಂದು ಇಲ್ಲೀಗಲ್ಲಾಗಿ ಅವ್ರೇನು ಮಾಡ್ತಾಯಿದ್ದಾರೆ, ಅವ್ರಿಗೆ ಮನಸ್ಸಿಗೆ ಬಂದಾದ ರೇಟು 5 ರೂಪಾಯಿ 10 ರೂಪಾಯಿ ಆ ರೀತಿ ಕಮ್ಮಿ ರೇಟಲ್ಲಿ ಅವರು ನಮ್ಮ ಕಸ್ಟಮರ್ಗಳನ್ನ ನಮ್ಮ ಕಣ್ಮುಂದೆ ಕರ್ಕೊಂಡೋಗಿ ಬಿಡ್ತಾಯಿದ್ದಾರೆ. ಇದು ನಾನಾ ಗಲಾಟೆಗಳು 1.5 ವರ್ಷದಿಂದ ನಡೀತಾನೆ ಇದೆ. ರೋಡ್ ಮೇಲೆಲ್ಲ ಗಲಾಟೆ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಇದನ್ನು ನಾವು ಸಂಘಟನೆ ಮನಂದಾಗಿ ಬಂದಾಗ ನಾವು ಇದೇನಾದರೂ ಮಾಡಿ ನಿಲ್ಲಿಸ್ಬೇಕು. ಯಾಕೆಂದರೆ ಇದು, ಯಾಕೆಂದರೆ ಗಲಾಟೆ ಆದಾಗ ನಮ್ಮ ಡ್ರೈವರ್ಗಳನ್ನ ಲಾಸ್ಟ್ ಟೈಮು ಸ್ಟೇಷನಿಗೆ ಕರ್ಕೊಂಡೋಗಿ ಕುಣಿಸ್ತಾರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್. ಅವ್ರಿಗೆ ಅರ್ಥನೂ ಇರೋಲ್ಲ ಪೊಲೀಸ್ನವ್ರಿಗೆ, ಏನಕ್ಕೆ ಆಗ್ತಾ ಇದೆ ಅಂತೇಳಿ. ಅವರೇನು ಇಲ್ಲಿ ಯಾವುದೇ ಒಂದು ನಾನ್ ಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ಅವರು ಒಂದು ಕರ್ತವ್ಯ ಮಾಡ್ತಾರೆ. ಇದಕ್ಕೆ ನಮಗೆ ಕಂಡಿದ್ದು ಸಾರಿಗೆ ಇಲಾಖೆ, ಸುಮಾರು ಸರಿ ಮನವಿ ಕೊಟ್ಟಿದ್ವಿ, ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸೂ ಇದ್ದಾರೆ, ಸುಮಾರು ಜನ ಅಸಡ್ಡೆನೂ ಮಾಡಿದ್ದಾರೆ. ಇದಕ್ಕೆ ಏನು ಮಾಡಿದ್ವಿ, ನಾವು ಒಬ್ಬರು ಹೋದ್ರೆ ಚೆನ್ನಾಗಿರಲ್ಲ ಇವತ್ತು ಅಂತೇಳಿ ನೂರಾರು ಚಾಲಕರು ಇವತ್ತು ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕಿ ನಮ್ಮ ಒಂದು ಸಣ್ಣ ಬೇಡಿಕೆ, ಸರ್ ನಾವು ಇಲ್ಲಿಗಲ್ ಯಾವ ಸಂಸ್ಥೆ ಇದೆ ಅದನ್ನು ಬಂದ್ ಮಾಡಿ, ಅದನ್ನು ಬಿಟ್ಟು ನಾವೇನು ಅವ್ರನ್ನ ಬೇರೆ ಏನೂ ಕೇಳಲಿಲ್ಲ. ನಮ್ಗೆ 5,000 ಸುಮಾರು ಜನಕ್ಕೆ ದುಡ್ಡು ಬಂದಿಲ್ಲ, ಅದು ಸಹ ಕೇಳಲಿಲ್ಲ. ನಮ್ಮ ಉದ್ದೇಶ ಏನು, ಏನು ಆಟೋ ಚಾಲಕರು ನಾವು ಇದ್ದೀವಿ, ನಮ್ಮ ಕಸ್ಟಮರ್ ಏನಿದ್ದಾರೆ, ನಮ್ಮದು ಸುಮಾರು ತಪ್ಪುಗಳು ಇರ್ಬೋದು, ಕರ್ತ ಕಡೆ ಹೋಗಿಲ್ಲ ಸುಮಾರಿದೆ, ಅದನ್ನು ತಿದ್ಕೊಳಕ್ಕೆ ನಮಗೂ ಒಂದು ದಾರಿ ಮಾಡಿಕೊಟ್ಟು ನಮ್ಮನ್ನು ಮತ್ತೆ ಏನು ನಾವು ದುಡಿಯೋಂಗೆ ಕಳ್ತನ ಮಾಡೋದು ಬಿಟ್ಟು ಕಷ್ಟ ಬಿದ್ದು ದುಡಿಯೋದಕ್ಕೆ ನಮಗೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂಡು ಬಂದ್ವಿ. ಇಲ್ಲಿಗಲ್ ಕಂಪ್ನಿಗೆ ಅವರು ಹಾಲ್ಸ್ವಾಮಿ ಅವರು ಮತ್ತು ಓಳ್ಕಲ್ ಸಾಹೇಬರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ, ನೀವು ಪ್ರತಿದಿನ ಬನ್ನಿ, ಬೇಕಾದರೆ ಪ್ರತಿದಿನವೂ ಅಪ್ಡೇಟ್ ಕೊಡ್ತೀನಿ ಏನೇನು ಒಂದೊಂದು ಸ್ಟೆಪ್ ಮೂವ್ ಆಗುತ್ತೆ. ಆದರೆ ನೀವೂ ಸರ್ಕಾರದ ಜೊತೆ, ಯಾಕೆಂದರೆ ನಾವೆಲ್ಲ ಸರ್ಕಾರದ ಇವತ್ತು ಆಗ್ತಾರೆ ಬೆಳಗ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ, ನೀವೆಲ್ಲ ಏನು ಮಾಡಿ ಸರ್ಕಾರಕ್ಕೆ ಒಂದು ಜಾಗೃತಿ ಮೂಡಿಸಿ, ಯಾರು ಸಚಿವರಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬ ಚಾಲಕನೂ ಲೆಟ್ರು ಬರೀರಿ. ಯಾಕೆಂದರೆ ನೀವು ಲೆಟ್ರು ಬರೆದಾಗ್ಲೇ ಅದು ಮಾಹಿತಿ ಸಿಗುತ್ತೆ, ಅವಾಗ ಆ ಸರ್ಕಾರ ನಮಗೆ ಹೇಳುತ್ತೆ ನೀವು ಇನ್ನ ಇದನ್ನ ಬೇಗ ಕ್ಲೋಸ್ ಮಾಡಿ ಅಂತ. ಅದಕ್ಕೋಸ್ಕರ ಸರ್ ಇವತ್ತು ಒಂದು ಸಾವಾಗಿದೆ ಸರ್, ಅವ್ರಿಗೆ ನಾವು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಕೇಳ್ಕೊಂಡಿರೋದು 50 ಲಕ್ಷ ಅವ್ರಿಗೆ ಅವ್ರ ಕುಟುಂಬಕ್ಕೆ ಪರಿಹಾರ ಬೇಕು. ಯಾಕೆಂದರೆ ಇವತ್ತು ಒಬ್ಬ ಚಾಲಕ ಸತ್ತೋಗ್ತಾನೆ ಸೂಸೈಡ್ ಮಾಡಿಕೊಂಡು ಅಂದರೆ ಅವನಿಗೊಂದು ಅದು ಸಾವಿಗೊಂದು ಅರ್ಥಪೂರ್ಣ ಇರಬೇಕು. ಸರ್ಕಾರದಿಂದ ಯಾವ್ದಾದಕ್ಕೂ ಕೊಡ್ತಾರೆ, ಇವರು ಸತ್ತಾಗ ಅವ್ರ ಸತ್ರು ಇವ್ರ ಸತ್ರು ಅಂತ, ಇದನ್ನು ವಿಶೇಷ ಗಣನೆ ಅಂತ ಪರಿಶೀಲಿಸಿ 50 ಲಕ್ಷ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್. ನೀವು 50 ಲಕ್ಷ ನೀವು ಹೇಳ್ತಾ ಇದ್ದೀರಾ ಸರ್, ಇದೇ ನೋಡ್ಕೊಂಡು ನಾಳೆ ಬೇರೆಯವರು ಇದೇ ಥರ ಮಾಡ್ಬೋದು ಸರ್? ಇಲ್ಲ, ಇದುವರೆಗೂ ಹೇಳಿ ಸರ್, ಇದು ಚಾಲಕರು ಹೆಂಗಿದ್ದಾರೆ ಅಂದರೆ ಯಾರೂ ಸೂಸೈಡ್ ಮಾಡ್ಕೊಳೋ ಮಟ್ಟಕ್ಕೆ ಹೋಗಿರಲಿಲ್ಲ, ಅಂದರೆ ಕಮ್ಮಿ ಆಗಿತ್ತು, ಯಾರೂ ದೊಡ್ಡ ಮಟ್ಟಕ್ಕೆ ಹೋಗಿರಲಿಲ್ಲ. ಇದು ಇವತ್ತು ಏನಾಗಿದೆ, ಅವನಿಗೆ ತಿನ್ನೋ ಅನ್ನಕ್ಕೆ ಸಹ ಈ ಕಷ್ಟ ಬಂದಾಗ ಈ ಪರಿಸ್ಥಿತಿಗೆ ಬಂದಿದೆ. ಸರ್ಕಾರ ನಮಗೆ ದುಡಿಯೋಕಾರು ಆಪ್ಷನ್ ಕೊಡಲಿ ಸರ್, ನಮಗೆ ಪರಿಹಾರ ಅವಶ್ಯಕತೆ ಬೇಡ. ಇವ್ರು ದುಡಿಯೋದಕ್ಕೆ ಆಪ್ಷನ್ ಕೊಡ್ದಾಗ ಹೋದಾಗ ಸಾವು ಒಂದೇ ಅವ್ನ ಕಣ್ಮುಂದೆ ಕಾಣೋದು. ಈಗ ನಿಮ್ಮ ಡಿಮ್ಯಾಂಡ್ಸ್ ಆಗಲಿಲ್ಲ ಅಂದರೆ ನೀವು ಅದಾದಮೇಲೆ ಏನು ಮಾಡ್ತೀರಿ ಸರ್? ಈಗ ನಾವು ನೋಡ್ತೀವಿ, ಸರ್ಕಾರದ ಜೊತೆ ಸೇರಿ ಕೆಲಸ ಮಾಡ್ತೀವಿ. ಸಂಘಟನೆ ಇರೋದನ್ನೇ ಸಂಘಟನೆ ಸಂಘಟನೆ ಉದ್ದೇಶನೇ ಸರ್ಕಾರದ ಜೊತೆ ಕೆಲಸ ಮಾಡೋದಕ್ಕೆ ಇರೋದು, ವಿರೋಧ ಮಾಡೋಕ್ಕೂ ಮತ್ತು ಕೆಲಸ ಒಟ್ಟಿಗೆ ಸೇರಿ ಮಾಡೋದಕ್ಕೆ. ನಾವು ಇವಾಗ ಒಟ್ಟಿಗೆ ಸೇರಿ ಏನಾಗುತ್ತೆ ಅದನ್ನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಏನೂ ಆಗದೆ ಹೋದಾಗ ನಮ್ಮ ಹೋರಾಟ
ದಾರಿ ಇದ್ದೇ ಇದೆ. ಉಪವಾಸ ಸತ್ಯಾಗ್ರಹ ಕೂತ್ಕೋಬೇಕು ಅಂತ ಇದ್ದೀವಿ. ನಮಗೆ ಮಹಾತ್ಮ ಗಾಂಧೀಜಿ ಹಾಕೊಟ್ಟಂತ ಏನು ಒಂದು ಚಾಲನೆ ಇದೆ, ಅದನ್ನು ನಾವು ಉಪವಾಸ ಅನಿರ್ದಿಷ್ಟವಾಗಿ ಚಾಲಕರಿಗೋಸ್ಕರ ಕೂತ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ರಘುನಾರಾಯಣ ಗೌಡ, ಟಿಸ್ ಆಟೋ ರಾಜ್ಯಾಧ್ಯಕ್ಷರು.